ಕರಾವಳಿ ಭಾಗದಲ್ಲಿ ಆಗಿರುವಂತಹ ಮತ್ತೊಂದು ಕೊಲೆ. ಪ್ರವೀಣ್ ಹತ್ಯೆಗೆ ಹಿಜಬ್ ಲಿಂಕ್, ಸ್ಫೋಟಕ ಹೇಳಿಕೆಯನ್ನು ಗೃಹ ಸಚಿವ ಅರ್ಗ ಜ್ಞಾನೇಂದ್ರ ಕೊಟ್ಟಿದ್ದಾರೆ. ಅವರು ಹಿಜಬ್ ಲಿಂಕ್ ಕೊಟ್ಟಿಲ್ಲ, ಹಿಜಬ್ ಹಿಂದಿನ ಶಕ್ತಿಗಳೇ ಪ್ರವೀಣ್ ಕೊಲೆಯ ಹಿಂದೆ ಇದೆ ಅಂತ ಹೇಳಿದ್ದಾರೆ. ಸೈದ್ಧಾಂತಿಕವಾಗಿ ವಿಚಾರ ಮಂಡಿಸಲಿ ಅಂತ ಹೇಳಿದ್ದಾರೆ. ಹತ್ಯೆ ಮಾಡೋದು ರಕ್ತ ಹರಿಸೋದು ಸರಿಯಲ್ಲ ಅಂತ ಹೇಳಿ ಹಿಜಬ್ ಹೋರಾಟವನ್ನು ಯಾರು ಕುಮ್ಮಕ್ಕೆ ಕೊಡ್ತಾ ಇದ್ರು ಅಂತಹ ಸಂಘಟನೆಗಳೇ ಇದರಲ್ಲಿ ಶಾಮೀಲಾಗಿರೋದು ಅನ್ನುವಂಥದ್ದನ್ನು ಗೃಹ ಸಚಿವರು ಹೇಳಿದ್ದಾರೆ. ಈ ಕನ್ನಡ ನಾಡನ್ನ ಪರಿವರ್ತನೆ ಮಾಡುವಂತ ಎಲ್ಲ ಪ್ರಯತ್ನಗಳು ಕೂಡ ಬಿಜೆಪಿ ಸರ್ಕಾರದಲ್ಲಿ ನಡೆದಿದೆ. ನೀವು ಹರ್ಷ ಕೊಲೆ ಆದಾಗ ಸರ್ಕಾರ, ನೀವು ಮತ್ತೆ ಮುಖ್ಯಮಂತ್ರಿಗಳು ಇನ್ನು ಮತ್ತೊಂದು ಇಂಥದ್ದು ಕೊಲೆ ಆಗೋದಕ್ಕೆ ಬಿಡೋದಿಲ್ಲ ನಮ್ಮ ಸರ್ಕಾರ ಅಂತ ಹೇಳಿದ್ರಿ. ಎಲ್ಲ ರೀತಿ ಬಂದೋಬಸ್ತ್ ಮಾಡಿದ್ವಿ. ಏಕಾಏಕಿಯಾಗಿ ಇಂಥದ್ದು ನಡೆದ್ರೆ ಕಷ್ಟ ಆಗ್ತದೆ. ಆದರೆ ನೀವು ಹರ್ಷ ಕೊಲೆಯನ್ನೆಲ್ಲೂ ಅಷ್ಟೇ, ಅದರಲ್ಲೂ ಸಾಕ್ಷ್ಯಾಧಾರಗಳು ಏನೂ ಆರಂಭದಲ್ಲಿ ಲಭ್ಯ ಇರಲಿಲ್ಲ. ಆದರೆ 48 ಗಂಟೆಗಳ ಒಳಗಾಗಿ ಆ ಅಪಾದಿತರನ್ನು ಹಿಡಿದು ಅವರಿಗೆ ಎಲ್ಲ ರೀತಿಯಿಂದನೂ ಬಂಧನಕ್ಕೆ ಒಳಮಾಡಿ ಅವ್ರನ್ನ ಕಸ್ಟಡಿ ಕಳಿಸಿದ್ದೇವೆ. ಅದನ್ನು ನಮ್ಮ ಇದು ಕೂಡ ಸೆಂಟ್ರಲ್ ಏಜೆನ್ಸಿ ತನಿಖೆ ನಡೆಸ್ತಾ ಇದೆ, ಅದಕ್ಕೂ ಕೂಡ ಕೊಟ್ಟಿದ್ದೇವೆ. ಹಾಗಾಗಿ ಎಲ್ಲ ರೀತಿಯಿಂದ ಅದರ ಬಗ್ಗೆ ಕ್ರಮ ಕೈಗೊಂಡಿದ್ದೇವೆ. ಸೊ ಥ್ಯಾಂಕ್ ಯು ಸರ್, ಧನ್ಯವಾದ. ಭಾಳ ನಾನು ಹಂಗೆ ನಾನು ಯಾವುದೂ ಮುಚ್ಚಿಡೋದಿಲ್ಲ. ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕ ಆಕ್ರೋಶ ಆಕ್ರೋಶ ಏನು ಮಾಡೋಕ್ಕಾಗ. ಇನ್ನ ರಾತ್ರಿ ಇಡೀ ತುಂಬ ಜನ ಫೋನ್ ಮಾಡಿದ್ರು. ನಾನು ಹೇಳಿದೆ ನಾವು ಅಸಹಾಯಕರಲ್ಲ, ಖಂಡಿತವಾಗ ನಾನು ಹಿಜಾಬಿನ ಹಿಂದ್ಗಡೆ ಯಾವ ಮತಾಂಧ ಶಕ್ತಿಗಳಿದ್ದಾವೆ ಅಂತ ಕೆಲವು ಶಕ್ತಿಗಳು ಕರಾವಳಿಯಲ್ಲಿ ತಲೆ ಎತ್ತಾ ಇದ್ದಾವೆ. ಇದ್ರ ಬಗ್ಗೆ ಕಣ್ಗಾವಲು ಇದೆ, ಕಟ್ಟೆಚ್ಚರಿಕೆಯನ್ನು ಮಾಡಿದ್ದಾರೆ ಪೊಲೀಸರು, ವಿಚಾರಗಳನ್ನು ತಿಳಿಸ್ಲಿ. ಆದರೆ ಹತ್ಯೆ ಮಾಡುವಂಥದ್ದು, ಪ್ರಾಣ ತೆಗೆಯೋದು, ರಕ್ತ ಹರಿಸುವಂಥದ್ದು ಇದು ಈ ಕಾಲದಲ್ಲಿ ಆಗಬಾರ್ದು. ಆ ರೀತಿ ಮಾಡಿದವರ ಬಗ್ಗೆ ಸ್ಪಷ್ಟವಾದಂಥ ನಿಲುವು ಇದೆ ನಮ್ಮದು ಸರ್ಕಾರದ್ದು. ಯಾವ ಕಾರಣಕ್ಕೂ ಅಂಥ ಶಕ್ತಿಗಳನ್ನು ಬೆಳೀಲಿಕ್ಕೆ ನಾವು ಬಿಡೋದಿಲ್ಲ. ಅವರಿಗೆ ಅಂಥ ಶಕ್ತಿಗಳನ್ನು ದಮನ ಮಾಡುವಂಥ ಸಂಕಲ್ಪ ನಮ್ಮ ಸರ್ಕಾರದಿದೆ. ಅನೇಕ ಆಯಾಮಗಳಲ್ಲಿ ಇವತ್ತು ತನಿಖೆ ಮಾಡ್ತಾ ಇದ್ದಾರೆ, ಅನೇಕ ಆಯಾಮಗಳಲ್ಲಿ ತನಿಖೆ ಮಾಡ್ತಾ ಇದ್ದಾರೆ. ನಾನು ಇಂಥದ್ದೇ ಕಾರಣ ಅಂತೇಳಿ ಹೇಳಿ ನಾನಂತೂ ಹೇಳಲಿಕ್ಕೆ ಬರೋದಿಲ್ಲ. ಅದನ್ನ ಪತ್ತೆ ಹಚ್ಚಿದ್ರ ಮೇಲೆ ಗೊತ್ತಾಗಬೇಕು ಏನು ಕಾರಣ ಅಂತೇಳಿ. ಹೌದು, ಆ ನೋಡಿ ಆ ಕೊಲೆಯಲ್ಲಿ ತಕ್ಷಣ ನಮ್ಮ ಪೊಲೀಸರು ಪತ್ತೆ ಹಚ್ಚಿ ಅವ್ರನ್ನ ಜೈಲೊಳಗೆ ಸೇರಿಸಿದ್ದಾರೆ. ಈಗ ಹಾಗಾಗಿ ಆ ಹಿನ್ನೆಲೆಯಲ್ಲಿ ಏನಾದ್ರು ಆಗಿದೆಯಾ ಅಂತಂದು ಅದನ್ನು ಪತ್ತೆ ಹಚ್ಚುವಂಥ ಕೆಲಸ, ವಿಚಾರಣೆ ಮಾಡುವಂಥ ಆ ಆ್ಯಂಗಲ್ನಲ್ಲೂ ತನಿಖೆ ಮಾಡುವಂಥ ಕೆಲಸ ಆಗ್ತಾ ಇದೆ. ಈಗ ಅಲ್ಲಿ ಯಾವ ರೀತಿ ನೀವು ಶಾಂತಿ ಸುವ್ಯವಸ್ಥೆ ಕಾಪಾಡಕ್ಕೆ ಏನೇನು ಕ್ರಮ? ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಪೊಲೀಸರನ್ನ ಬಂದೋಬಸ್ತಿಗೆ ಎಷ್ಟೇ ಕ್ರಮ ತಗೊಂಡಿದ್ದೀವಿ ನಾವು, ಎಷ್ಟೇ ಎಲ್ಲ ಬೇಗ ಅವ್ರನ್ನ ಅರೆಸ್ಟ್ ಮಾಡಿದ್ದೀವಿ ಎಲ್ಲ, ಆದರೂ ಕೂಡ ಕೊಲೆಗಳು ಮಾತ್ರ ನಿಲ್ತಾ ಇಲ್ಲ. ಯಾಕೆ ಅಂತಂದರೆ ನಮ್ಮ ಕಾನೂನಿನಲ್ಲಿರುವಂಥ ಕೆಲವು ವೀಕ್ನೆಸ್ಗಳು ಸುಲಭವಾಗಿಬಿಟ್ಟಿದೆ, ದಾರಿಯನ್ನು ಮಾಡಿಕೊಟ್ಟಿವೆ. ಬೇಲ್ ಆರಾಮಾಗಿ ಸಿಕ್ಬಿಡುತ್ತೆ, ಆಚೆ ಹೋಗ್ತಾರೆ, ಜೈಲಲ್ಲಿ ಹೋದರೆ ಆರಾಮಾಗಿ ಕೂತ್ಕೊಂಡು ವಿಡಿಯೋ ಚಾಟಿಂಗ್ ಮಾಡ್ತಾರೆ, ಮೆಸೇಜ್ ಮಾಡ್ತಾರೆ, ಇದ್ದಾಗ ಯಾರು ಬಿಡ್ತಾರೆ, ಆರಾಮಾಗಿರ್ತಾರೆ ಅವ್ರು. ಇನ್ನೇನು ಆಗಬೇಕು?